ಇನ್ನು ಹೊಸಪೇಟೆಯ ರೈಲು ನಿಲ್ದಾಣದಲ್ಲಿ ಕೆಲಕಾಲ ರೈಲು ತಡೆ ಒಡ್ಡಲಾಗಿದೆ. ಮೈಸೂರು ಅಯೋಧ್ಯೆ ಧಾಮ ಟ್ರೈನ್ ಅನ್ನ ರಾಮಭಕ್ತರು ತಡೆದಿದ್ದಾರೆ. 2 ಗಂಟೆಗಳ ಕಾಲ ಈ ರೈಲು ನಿಂತಲ್ಲೇ ನಿಂತಿದೆ. ಅಯೋಧ್ಯೆ ಧಾಮ ರೈಲನ್ನ ನಿಲ್ಲಿಸಲಾಗಿದೆ. ರೈಲನ್ನ ತಡೆದು ಸ್ಥಳದಲ್ಲೇ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಶ್ರೀರಾಮ ಭಕ್ತರು. ಸ್ಥಳಕ್ಕೆ ಎಸ್ಪಿ ಶ್ರೀಹರಿಬಾಬು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಹಿಂದೂಗಳ ಮನವೊಲಿಸಿ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಅಂದ್ರೆ ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ ರಾಮಭಕ್ತರ ಪ್ರತಿಭಟನೆಯನ್ನ ಪ್ರತಿಭಟನಾ ನಿರತರ ಮನವೊಲಿಸಿ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಪೊಲೀಸರು ರೈಲು ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ರೈಲ್ವೆ ಸ್ಟೇಷನ್ನಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ದಾರೆ ಶ್ರೀರಾಮ ಭಕ್ತರು. ರೈಲ್ವೆ ಪೊಲೀಸರು ಹಾಗೂ ಲೋಕಲ್ ಪೊಲೀಸರು ರೈಲಿನಲ್ಲಿ ಹೋಗಿದ್ದಾರೆ. ರೈಲಿಗೆ ಬೆಂಕಿ ಹಚ್ಚೋದಾಗಿ ಹೇಳಿಕೆಯನ್ನ ನೀಡಿದ್ದಂಥ ಅನ್ಯಕೋಮಿನ ಯುವಕನ ಹೇಳಿಕೆಗೆ ರಾಮಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಅಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿದೆ. ಕೆಲ ಗಂಟೆಗಳ ಕಾಲ ರೈಲ್ವೆ ನಿಲ್ದಾಣದಲ್ಲಿ ರೈಲು ಕೂಡ ನಿಂತುಕೊಂಡಿತ್ತು. ರೈಲಿಗೆ ತಡೆಯೊಡ್ಡಿದ್ರು ರಾಮಭಕ್ತರು. 2 ಗಂಟೆಗಳ ಕಾಲ ನಿಂತಲ್ಲೇ ನಿಂತಿತ್ತು ಈ ರೈಲು. ಸದಾದ ಬಳಿಕ ಪೊಲೀಸರು ಹಾಗೂ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತರಾಗಿದ್ದಂತಹ ಶ್ರೀರಾಮ ಭಕ್ತರನ್ನ ಮನವೊಲಿಸಲಾಗಿದೆ. ಸ್ಥಳಕ್ಕೆ ಎಸ್ಪಿ ಶ್ರೀಹರಿಬಾಬು ಹಾಗೂ ಪೊಲೀಸರು ಭೇಟಿ ನೀಡಿ ಪ್ರತಿಭಟನಾ ನಿರತರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪಾಂಡುರಂಗ ಜಂತಿ. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಾಂಡುರಂಗ, ಇದೀಗ ಅಯೋಧ್ಯ ಧಾಮ ಟ್ರೈನಿಗೆ ಬೆಂಕಿ ಹಚ್ಚುತ್ತೀನಿ ಅನ್ನುವಂತಹ ಒಂದು ಕಾರಣಕ್ಕೆ ಒಬ್ಬ ಮುಸ್ಲಿಂ ಯುವಕ ಹೇಳಿಕೆಯನ್ನು ನೀಡಿದ್ದಕ್ಕೆ ಅಲ್ಲಿ ರಾಮಭಕ್ತರು ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ರೈಲನ್ನು ತಡೆಯೊಡ್ಡಿದ್ರು. ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ? ರೈಲಿಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆಯಾ? ಸದ್ಯ ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಏನು ಈಗ ಏನು ಇದು ಅಯೋಧ್ಯೆಯಿಂದ ಬಂದಂತ ರೈಲು ಈಗ ಮೈಸೂರಿನ ಹೊರಟಿತ್ತು. ಆ ಒಂದು ಸಂಬಂಧಪಟ್ಟಂತೆ ಮುಸ್ಲಿಂ ಒಬ್ಬ ಯುವಕ, ಅನ್ಯಕುಮಿ ಯುವಕ ಅಲ್ಲಿ ಬಂದು ಏಕಾಏಕಿಯಾಗಿ ನಿಮ್ಮ ಈ ಟ್ರೈನ್ ಅನ್ನ ಬೆಂಕಿ ಹಚ್ಚಿ ಸುಡ್ತೇನೆ, ಮತ್ತ ಅವರನ್ನ ಇಲ್ಲಿ ಭಕ್ತರ ಬಂದಂತ ಅವ್ರಿಗೆ ಬೆಂಕಿ ಹಚ್ತೇನೆ ಅಂತಕ್ಕಂತ ಒಂದು ಹೇಳಿಕೆಯನ್ನ ಕೊಡ್ತಾನೆ. ಅಂತ ಸಂದರ್ಭದಲ್ಲಿ ಏನು ಅಯೋಧ್ಯೆಗೆ ಹೋಗಿ ಬಂದಂತ ರಾಮಭಕ್ತರು ಅದನ್ನ ಖಂಡಿಸ್ತಾರೆ. ಯಾಕೆ ನೀನು ಈ ರೀತಿ ಮಾತಾಡ್ತಿದ್ಯಾ, ಏನಾಗಿದೆ ನಿನ್ಗೆ ಅಂತ ಏಕಾಏಕಿ ಮಾತಾಡ್ತಾರೆ.
ಆದ್ರೂ ಕೂಡ ಆ ಯುವಕ ನಿಮಗೆ ಆಕ್ಷೇಪಾರ ಹೇಳಿಕೆಯನ್ನ ಹೇಳೋದ್ರ ಜೊತೆಗೆ ಅವರನ್ನು ನಿಂದಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾನೆ. ಇಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಕೆಲವರು ಅವ್ರನ್ನ ಕಿಡಿಗೇಡಿಯನ್ನ ಹಿಡಿದು ಪೊಲೀಸರಿಗೆ ರೈಲ್ವೆ ಪೊಲೀಸರಿಗೆ ಒಪ್ಪಿಸ್ತಾರೆ. ಆದಂತ ಆ ಸಂದರ್ಭದಲ್ಲಿ ಪೊಲೀಸರ ಒಂದು ಮಾತಿನ ಒಂದು ಒಂದು ಸಂಧಾನದ ಮುಖಾಂತರ ಆ ಹುಡುಗನ ಬಿಟ್ಟು ಕಳಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಏಕಾಏಕಿ ರೊಚ್ಚಿಗೆದ್ದಂತ ರಾಮ ಭಕ್ತರು, ಇಲ್ಲಿರ್ತಕ್ಕಂತ ಹೊಸಪೇಟೆಯ ಸ್ಥಳೀಯ ಪೊಲೀಸರು, ಜೊತೆಗೆ ಏನು ಬಜರಂಗ ದಳ, ಬಿಜೆಪಿ ಕಾರ್ಯಕರ್ತರು ಮತ್ತು ವಿಶ್ವ ಹಿಂದೂ ಪರಿಷತ್ನ ಸದಸ್ಯರಿಗೆ ಮಾಹಿತಿಯನ್ನು ಮುಟ್ಟಿಸ್ತಾರೆ. ಈ ರೀತಿಯಾಗಿ ನಮ್ಮ ವಿರುದ್ಧ ಆಕ್ಷೇಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಮಗೆ ಸಪೋರ್ಟಿಂಗ್ ಬೇಕಾಗಿದೆ ಅಂತಕ್ಕಂತ ಮಾತನ್ನ ಹೇಳ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ಏಕಾಏಕಿ ಒಂದು ಹೊಸಪೇಟೆ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಎಸ್ ಪಿ ಅವರು ಕೂಡ ಸ್ಥಳದಲ್ಲಿ ಮುಖ ಮೂಡಿದ್ದಾರೆ. ಆ ಹುಡುಗ ಈಗ ತಪ್ಪಿಸಿಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ ಲಭ್ಯವಾಗಿದೆ. ಓಕೆ, ಧನ್ಯವಾದ ಪಾಂಡುರಂಗ ನಿಮ್ಮ ಮಾಹಿತಿಗೆ. ಸೊ ಇದು ಹೊಸಪೇಟೆಯ ರೈಲು ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಮೈಸೂರು ಅಯೋಧ್ಯಧಾಮ ರೈಲಿಗೆ ರಾಮಭಕ್ತರು ತಡೆಯೊಡ್ಡಿದ್ರು. 2 ಗಂಟೆಗಳ ಕಾಲ ರೈಲು ನಿಂತಲ್ಲೇ ನಿಂತಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಒಬ್ಬ ಕಿಡಿಗೇಡಿ ಮುಸ್ಲಿಂ ಯುವಕ ಈ ರೈಲಿಗೆ ಬೆಂಕಿ ಹಚ್ತೀನಿ ಅಂತ ಹೇಳಿಕೆಯನ್ನು ನೀಡಿದಂತೆ. ಸ್ವತಃಕ್ಕೆ ಅಲ್ಲಿದ್ದಂತಹ ಭಕ್ತಾದಿಗಳು, ರಾಮಭಕ್ತರು ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಆ ಒಂದು ರೈಲನ್ನು ತಡೆದು ಆತನನ್ನು ಬಂಧಿಸಬೇಕು ಅಂತ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಆತನನ್ನು ಹಿಡಿದು ಶಿಕ್ಷೆಗೆ ಗುರಿಪಡಿಸೋ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಎಸ್ ಪಿ ನೀಡಿದ್ದಾರೆ. ಸದಾದ ಬಳಿಕ ಆ ಒಂದು ಟ್ರೈನನ್ನು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸುಮಾರು 2 ಗಂಟೆಗಳ ಕಾಲ ಆ ರೈಲಿಗೆ ತಡೆಯೊಡ್ಡಲಾಗಿದೆ ಅನ್ನುವಂಥದ್ದು. ಸೊ ಆ ಒಂದು ಪ್ರತಿಭಟನಾ ನಿರತರನ್ನು ಆ ಬಳಿಕ ಪೊಲೀಸರು ಮನವೊಲಿಸಿದ್ದಾರೆ. ಟ್ರೈನ್ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮೈಸೂರು ಅಯೋಧ್ಯಧಾಮ ಟ್ರೈನ್ ಇದು. ಈ ಟ್ರೈನಿಗೆ ಬೆಂಕಿ ಹಚ್ತೀನಿ ಅನ್ನುವಂಥ ಹೇಳಿಕೆಯನ್ನು ಒಬ್ಬ ಯುವಕ ನೀಡಿದ, ಕಿಡಿಗೇಡಿ ಯುವಕ ಒಬ್ಬ ನೀಡಿದ ಅನ್ನುವಂಥ ಕಾರಣಕ್ಕೆ ಅಲ್ಲಿ ಈ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಸುಮಾರು 2 ಗಂಟೆಗಳ ಕಾಲ ಆ ಟ್ರೈನನ್ನು ತಡೆಹಿಡಿಯಲಾಗಿತ್ತು. ಅಲ್ಲಿ ರಾಮಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ಥಳೀಯ ಹಲವು ಮುಖಂಡರುಗಳು ಕೂಡ ಆಗಮಿಸಿ ಅಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಅದಾದ ಬಳಿಕ ಅಲ್ಲಿ ಪೊಲೀಸರು ಆಗಮಿಸಿದರು. ಆ ಒಂದು ಅಲ್ಲಿದ್ದಂತಹ ಉದ್ವಿಗ್ನ ಪರಿಸ್ಥಿತಿಯನ್ನು ನಿವಾರಿಸುವಂಥ, ಶಮನಗೊಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸೊ ಅದಾದ ಬಳಿಕ ರೈಲ್ನ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ದೊರೆತಿದೆ ಅನ್ನುವಂಥದ್ದು. ಹಿಡಿದು ಶಿಕ್ಷೆಯನ್ನು ಒಳಪಡಿಸ್ತೀವಿ, ಆತನಿಗೆ ಶಿಕ್ಷೆಗೆ ಗುರಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಎಸ್ ಪಿ ನೀಡಿದರು. ಸೊ ಅದಾದ ಬಳಿಕ ಆ ಒಂದು ಪ್ರತಿಭಟನೆಯನ್ನು ಹಿಂಪಡೆದುಕೊಂಡಿದ್ದಾರೆ. ಸೊ ಇದೀಗ ಟ್ರೈನ್ ಕೂಡ ಹೋಗೋದಕ್ಕೆ ಅವಕಾಶ ದೊರೆತಿದೆ ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ. ಹಿಂದೂ ಹಾಗೂ ಬಿಜೆಪಿ ಕಾರ್ಯಕರ್ತರು ಕೂಡ ಎಂಟ್ರಿ ಆಗಿದ್ದರು. ಸುಮಾರು 2 ಗಂಟೆಗಳ ಕಾಲ ಆ ಟ್ರೈನನ್ನು ತಡೆ ಹಿಡಿಯಲಾಗಿತ್ತು ಅನ್ನುವಂಥದ್ದು. ಸೊ ಅದಾದ ಬಳಿಕ ಪೊಲೀಸರು ಆ ಟ್ರೈನ್ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸ್ಥಳಕ್ಕೆ ಎಸ್ ಪಿ ಶ್ರೀಹರಿಬಾಬು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರೈಲ್ವೆ ಸ್ಟೇಷನ್ನಲ್ಲಿ ಅಲ್ಲಿದ್ದಂಥ ಶ್ರೀರಾಮ ಭಕ್ತರು, ಪ್ರತಿಭಟನಾ ನಿರತರು ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಇನ್ನು ರೈಲ್ವೆ ಪೊಲೀಸರು ಹಾಗೂ ಲೋಕಲ್ ಪೊಲೀಸರು ಆ ಒಂದು ಸ್ಥಳಕ್ಕೆ ಆಗಮಿಸಿದರು. ಇನ್ನು ಬೆಂಕಿ ಹಚ್ಚೋದಾಗಿ ಹೇಳಿಕೆಯನ್ನು ನೀಡಿದ್ದಂಥ ಅನ್ಯಕೋಮಿನ ಯುವಕನನ್ನು ಅಲ್ಲಿ ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.